ಹಲೋ ಹಲೋ ಪ್ರೈಸಲ್ ಪ್ರಶ್ನೆ, ನಾವಿವಾಗ ಒಂದು ಯೂಟ್ಯೂಬ್ ನೋಡಿದ್ವಿ. ಪ್ರೈಸಲ್ ನೋಡಿ ಏನೇ ಸಿಸ್ಟರ್? ಹಾಂ, ನಿಮ್ಮದು ಯೂಟ್ಯೂಬ್ ಅಲ್ಲಿ ಅದು ಯಾರೋ ಒಬ್ರು ಮಾಟ ಮಂತ್ರ ಮೈಸೂರು ಕಡೆ ಅಂತ ಹೇಳಿದ್ರಲ್ಲ, ಅದನ್ನ ನೋಡಿದ್ವಿ. ಅದಕ್ಕೆ ಆ ನಂಬರ್ ತಗೊಂಡು ನಿಮಗೆ ಕಾಲ್ ಮಾಡಿದ್ವಿ ಪ್ರಶ್ನೆ. ಓಕೆ. ನಮ್ದು ಅದೇ ಕೇಸೆ ಪ್ರಶ್ನೆ, ಮನೆಯಲ್ಲಿ ಯಜಮಾನರು ಗಂಟಿಗೆ ಮಾಡಿಸ್ತಾರೆ, ಅತ್ತೆ ಮಾವ ಎಸ್ಎಸ್ಎಗೆ ಮಾಡಿಸ್ತಾರೆ, ಯಾರು ನಮ್ಮ ಏನಿದ್ರು ನಮ್ಮ ಅತ್ತಿಗೆ ನಮ್ಗೇನು ಮಾಡಿಸ್ತಾರೆ ಪ್ರಶ್ನೆ. ನೀವು ಎಲ್ಲಿ ಚರ್ಚಿಗೆ ಹೋಗೋದು? ನಾವಿಲ್ಲೇ ಬೆಂಗಳೂರಲ್ಲಿ, ನಾವು ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಯಾವ ಚರ್ಚಿಗೆ ಹೋಗ್ತಾ ಇದ್ದೀರಾ? ಪಾಸ್ಟರ್ ಹೆಸರೇನು, ಚರ್ಚ್ ಹೆಸರೇನು? ಫಸ್ಟ್ ಹೆಸರು ಅರುಣ್ ಪಾಸ್ಟರ್ ಅಂತ. ಅರುಳ್ ಫಾಸ್ಟರ್. ಚರ್ಚ್ ಹೆಸರು? ಚರ್ಚ್ ಹೆಸರು ನೋಡಿಲ್ಲ ಪಾಸ್ಟರ್, ನೋಡಿಲ್ಲ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ಅಲ್ಲೊಂದು 2 ವರ್ಷದಿಂದ ಹೋಗ್ತಾ ಇದೀವಿ. ಎರಡು ವರ್ಷದಿಂದ ಓದೋದು ಹೋಗ್ತಾ ಇದ್ದೀರಾ? ಚರ್ಚ್ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ, ನೋಡಿಲ್ಲ ಪಾಸ್ಟರ್. ಅದಕ್ಕೆ ಓಕೆ. ಇಲ್ಲಿ ನಮ್ಮ ಮನೆಯವರು ಮಾಮೂಲಿ ಹಿಂದೂ ಪ್ರಕಾರ ನಡೀತಾವ್ರೆ. ಹಿಂಗೆ ಇಲ್ಲ, ಪೂಜೆ ನಿಜವಾಗ್ಲೂ ಚರ್ಚಿಗೆ ಹೋಗ್ತಾ ಇದ್ದೀರಾ ನೀವು? ಹೋಗ್ತಾ ಇದೀವಿ ಪಾಸ್ಟರ್. ಓಕೆ. ಮಕ್ಕಳು? ಮಕ್ಕಳೇ ದೊಡ್ಡವಳು, ದೊಡ್ಡವಳಿಗಿದ್ದು ಮದ್ವೆ ಆಗೈತೆ, ಇನ್ನಿಬ್ರು ಇದಾರೆ, ಒಂದ್ ಗಂಡು, 2 ಹೆಣ್ಣು, ಒಂದ್ ಗಂಡು. ನಿಮ್ಮ ಇವರು ಹಸ್ಬೆಂಡ್ ಅವರು ಕೂಡ ಚರ್ಚಿಗೆ ಬರ್ತಾರಾ? ಅವರು ಪೇಂಟ್ ಕೆಲ್ಸಕ್ ಹೋಗ್ತಾರೆ ಪಾಸ್ಟರ್. ಹಾ, ಅವ್ರು ಪೇಂಟ್ ಕೆಲ್ಸಕ್ ಹೋಗ್ತಾರೆ. ಪೇಂಟ್ ಕೆಲ್ಸಕ್ ಹೋಗ್ತಾರೆ, ಚರ್ಚಿಗೆ ಬರ್ತಾರಾ? ಇಲ್ಲ ಇಲ್ಲ, ಅವರು ಮಾಮೂಲಿ ಹಿಂದ ಪ್ರಕಾರ ವಿಗ್ರಹ ಮಾಡ್ತಿದ್ದಾರೆ. ಓಕೆ, ಮಾಡ್ಕೊಳ್ಳಿ ಬಿಡಿ, ಅವ್ರು ಅವ್ರ ಇಷ್ಟ, ಯಾವ ಧರ್ಮ ಯಾವ ದೇವರಾದ್ರೂ ಇಷ್ಟ. ಈಗ ನೀವು ನಿಮ್ಮ ಇಷ್ಟ, ಏ ಸ್ವಾಮಿ ನಂಬಿದೀರಾ, ನಿಮ್ಮ ಇಷ್ಟ ಅದು. ನಮ್ಗೆ ಅಂದ್ರೆ ಇಷ್ಟ ಅಂದ್ರೆ ಫಸ್ಟ್, ನನ್ಗೆ ಸುಮಾರು ಸೈತಾನಗಳಿದ್ವು ಮೈ ಮೇಲೆ, ಎಲ್ಲ ಬಿಟ್ಟು ಹೋದ್ವು. ಮತ್ತೆ ಅವ್ರ ಕಡೆಯಿಂದ ಮಾಟ ಮಂತ್ರ ಎಲ್ಲ ಮಾಟ ಮಾಡ್ತಿದ್ರು. ಮಂತ್ರ ಯಾವ ರೀತಿ ನೀವು ಏ ಸ್ವಾಮಿನ ನಂಬಿದ್ರಿ? ಅಂದ್ರೆ ಯೇಸು ಸ್ವಾಮಿ ನಮ್ಮೂರಲ್ಲಿ ಈ ತರ ನಾನು ನಂಬಿರ್ಲಿಲ್ಲ. ಯೇಸು ಸ್ವಾಮಿನೇ ನಿಜವಾದ ದೇವರೇ, ಬಂದು ಮನೆ ಹತ್ರ ಬಂದು ಆಶೀರ್ವಾದ ಮಾಡಿ ನನ್ನತ್ತ ತರ ಅದು ಹೋದ್ರು. ಅವತ್ತೇ ಅಂದ್ಕೊಂಡೆ ಯಾರು ಬಂದಿದ್ರು ಮನೆ ಹತ್ರ? ಯೇಸು ಸ್ವಾಮಿ ತರನೇ ಬಂದ್ರು ಕನಸಲ್ಲಿ. ಕನಸಲ್ಲಿ? ಓಕೆ ಓಕೆ. ಕನಸಲ್ಲಿ ನಾನು ಇವರೇ ನಿಜವಾದ ದೇವರಪ್ಪ ಅಂತ ಅವತ್ತಿಂದ ನಾನು ನಂಬು ಬಿಟ್ಟಿದ್ದೆ. ಆದ್ರೂ ಒಂದ್ 2-3 ಸಲ ಇವ್ರು ತಪ್ಪಿಸಿದ್ರು, ಹೋಗ್ಬಾರ್ದು ಇವಳು ಅಂತ. ಆಮೇಲೆ ನಮ್ಮ ಅಕ್ಕರೆಲ್ಲ ಕನ್ವರ್ಟ್ ಆಗ್ಬಿಟ್ರು. ಅವರು ನಮ್ಮ ಅಣ್ಣ ಅಪ್ಪ ಅಮ್ಮ ಅಕ್ಕ ತಂಗಿಯರೆಲ್ಲ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಅವರು ಹೇಳ್ತಾ ಇದ್ರು, ಆದ್ರೂ ನಾನು ಹಠ ಮಾಡ್ತಿದ್ದೆ ಬರಲ್ಲ ಬರಲ್ಲ ಅಂತ. ಮತ್ತೆ ನನ್ನ ಕನಸಲ್ಲಿ ಅದೇ ದೇವರಲ್ಲಿ ಬಂದು ನಂಗೆ ಒಂಥರ ಮಾತಾಡ್ದಂಗ ಆಯ್ತು ಪಾಷೆ. ನಿಜವಾದ ದೇವರು ನಾನು ಅಮ್ಮಂಗೆ ಮಾತಾಡಿದ್ರು ಸರಿ ಅಂತ ಬಿಟ್ಟು, ಎಲ್ಲ ಬಿಟ್ಟು ವಿಗ್ರಹದಲ್ಲಿ ಎಲ್ಲ ಬಿಟ್ಟು ದೇವ್ರ ಕಡೆ ಮನತಿರುತ್ತೆ ಪಾಷೆ. ಅಯ್ಯ, ನಿಮಗೆ ಯಾರೋ ಮಾಟ ಮಂತ್ರ ಮಾಡಿದ್ರು ಅಂತ ಹೇಳ್ತಾ ಇದ್ರೆ? ಅದೇ ನಮ್ಮ ಯಜಮಾನರು ಅವರು ತಮ್ಮ. ಓಕೆ ಓಕೆ, ಮಠ ಮಂತ್ರ ಮಾಡಿದ್ರು. ಓಕೆ. ಮತ್ತೆ ಸೈತಾನಗಳು ಇದ್ವು ಒಂದ್ 2. ನಮ್ಮ ಯಜಮಾನರು ಯಾವಾಗ ಯೇಸ್ವಾಮಿ ನಂಬಿದ ಮೇಲ ಮುಂಚೆನೆ ಮುಂಚೆ ಮುಂಚೆ ಮಾಡಿದ್ರು? ಯೇಸ್ವಾಮಿ ಹತ್ರ ಬಂದ್ಮೇಲೆ ಬಿಡುಗಡೆ ಆಗಿದ್ದ ನಿಮಗೆ? ಎಲ್ಲ ಬಿಡುಗಡೆ ಆಗ್ಬಿಟ್ಟಿದೆ. ಯೇಸು ಸ್ವಾಮಿನ ನಮ್ಮ ಜೀಸಸ್ ಅನ್ನ ಯಾವಾಗ ತಗೊಂಡು ಅವತ್ತಿಂದ ಇಂದವರೆಗೂ ಸಂಪೂರ್ಣವಾಗಿ ಗುಣವಾಗೈತೆ. ನಾನು ಚೆನ್ನಾಗಿದ್ದೀನಿ. ಇವಾಗ ಹೋಗ್ತಾ ಇದ್ದೀರಾ ಚರ್ಚಿಗೆ? ಇವಾಗ ಹೋಗ್ತಾ ಇದ್ದೀನಿ. ಓಕೆ, ಒಳ್ಳೇದಾಗ್ಲಿ. ಚರ್ಚ್ ಹೆಸರು ಏನು ಅಂತ ನೋಡ್ಕೊಳ್ಳಿ ಒಂದ್ಸಲಿ. ಇವತ್ತು ನೋಡ್ಕೊತೀವಿ ಪಾಷೆ. ನೋಡ್ಕೊಳ್ಳಿ, ಮರ್ತಿರ್ತೀವಿ, ಎಲ್ಲ ಮರ್ತೋಗಿರ್ತೀವಿ ಅಷ್ಟೇ ಅಷ್ಟೇ. ಇರ್ಲಿ, ನಾವು ಅಂತ ನಿಮ್ ನೀವು ಮಾತಾಡೋದ್ ನೋಡಿದ್ರೆ ಅಂತ ಒಂದು ಎಜುಕೇಟೆಡ್ ಇರೋರ್ ತರ ನನಗೆ ಅನಿಸ್ತಾ ಇಲ್ಲ. ಓದಿಲ್ಲ ನಮ್ಗೆ ಅಷ್ಟೊಂದಿಲ್ಲ ಪ್ರಶ್ನೆ. ಅದೇ ಗೊತ್ತಾಗುತ್ತೆ, ಮಾತಾಡುವಾಗ ಗೊತ್ತಾಗುತ್ತೆ. ಇರ್ಲಿ, ಪರವಾಗಿಲ್ಲ. ನಿಮ್ಗೆ ಯಾರು ಇಲ್ಲಿ ಬಲವಂತದ ಮತಾಂತರ ಮಾಡಿಲ್ಲ? ಏನಿಲ್ಲ ಪ್ರಶ್ನೆ. ಆದ್ರೆ ಇವಾಗ ಸ್ವಲ್ಪ ಸ್ವಲ್ಪ ದೇವ್ರ ಕಡೆ ಬರಕ್ಕೆ ಕಿರಿಕಿರಿ ಮಾಡ್ತಾವ್ರ ಮನೆಗೆ. ಹಿಂಗ ನಮ್ಮ ಮನಕ್ತಿರ್ತಾಳೆ, ವಿಗ್ರಹ ಕೈ ಹಾಕ್ತಾಳೆ ಅಂತ. ನಾನು ಅವಾಗ ಅವಾಗ ಹೇಳ್ತಾಳೆ ಇರ್ತೀನಿ, ಸತ್ರನೇ ಯೇಸು ಸ್ವಾಮಿನ ಬಿಟ್ಟು ಬರಲ್ಲ, ಸತ್ಯ ತಿಳ್ಕೊಂಡಿದೀನಿ, ಸತ್ಯ ಬಿಡುಗಡೆ ಐತೆ ಹೌದು ಅಂತ ನಾನು ಹೇಳ್ತಾಳೆ ಇರ್ತೀನಿ ಫಸ್ಟ್. ಅಲ್ಲ, ಇಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ನಿಮ್ಮ ಇಷ್ಟ ಪ್ರಕಾರ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಿದ್ದಾರೆ, ಇದನ್ನೆಲ್ಲ ನೋಡಿ ನೀವು ಯೇಸ್ವಾಮಿನ ನಂಬಿದೀರಾ. ಮೇಲಾಗಿ ಕನಸಲ್ಲೂ ಕೂಡ ಯೇಸ್ವಾಮಿ ಬಂದಿದ್ರು, ನನ್ನ ಜೀವಿತದಲ್ಲಿ ಕಾಣಿಸಿದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಖಂಡಿತ. ಒಂದು ನಾನು ಹೇಳೋದು, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾರೆ, ಇದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ದೇವ್ರ ಹತ್ರ ಬಂದಿದ್ದೀರ ಹೊರತು ಯಾರು ನಿಮಗೆ ಇಲ್ಲಿ ಬಲವಂತದ ಮತಾಂತರ ಮಾಡಿಲ್ಲ. ಯಾರು ಇಲ್ಲ ಪಾಷೆ, ಯಾರಾದ್ರೂ ದುಡ್ಡು ಕೊಟ್ಟು ಏನಾದ್ರು ಯೇಸ್ವಾಮಿ ಹತ್ರ ಬನ್ನಿ ಅಂದಿದ್ರ ಯಾರಾದ್ರೂ? ಯಾರು ಕರ್ದಿಲ್ಲ ಪಾಷೆ, ನನ್ನ ಇಷ್ಟ ಪ್ರಕಾರ ನಾನು ಬಂದಿದ್ದೀನಿ. ಅಲ್ಲ, ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದಾರಾ, ನೀವು ಇರೋ ಜಾಗದಲ್ಲಿ ದುಡ್ಡು ಕೊಟ್ರ ಯಾವ ರೀತಿ ಕೇಳ್ತಿದಾರೆ ಪಾಷೆ? ಮನೆ ಹತ್ರ ಎಲ್ಲ ಕೇಳ್ತಿದಾರೆ. ನಾನು ಹೇಳಿದೆ, ಯಾ ದುಡ್ಡು ದುಡ್ಡುಗೋಸ್ಕರ ನಾವು ಆಸೆ ಪಟ್ಕೊಂಡು ಹೋಗ್ತಾ ಇಲ್ವಾ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಹೋಗ್ತಾ ಇದೀವಿ. ಯಾರು ಸುತ ನಮ್ಮ ಬಲವಂತ ಮಾಡಿಲ್ಲ, ನಮ್ಮ ಇಷ್ಟ ಪ್ರಕಾರ ನಾವು ಹೋಗಿದೀವಿ. ಯೇಸು ಸ್ವಾಮಿ ನಿಜವಾದ ದೇವರು, ಸತ್ಯ ದೇವರು ಅಂತ ಹೋಗಿದೀವಿ, ಬೇರೆ ಯಾವ್ದು ನಮ್ನ ಕರ್ದಿಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ಅಕ್ಕಪಕ್ಕದಲ್ಲಿ ಕೇಳ್ತಿದ್ದಾರೆ, ಆದ್ರೆ ನಾವ್ ಇದೇ ಮಾತಲ್ಲೇ ಬರ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಸರ್, ನಿಮ್ ಸಾಕ್ಷಿ ಕೇಳಿ ಬಹಳ ಸಂತೋಷ ಆಯ್ತು. ನಿಮ್ದು ಬೇಸಿಕ್ ಯಾವ್ದು ಊರು, ಸ್ವಂತ ಊರು? ಸ್ವಂತ ಊರು ಬಂದು ಮಡಶಿವರ ಮಧುಗಿರಿ ತಾಲೂಕು ಅಷ್ಟೇ. ನಮ್ ತವರ್ ಮನೆ ಸ್ವಲ್ಪ ಮುಂದೆ ಕಡೆ ಕರ್ನಾಟಕ.
ನಮ್ಗೆ ಕೊಟ್ಟಿರೋದು ಆಂಧ್ರ ಇದು ಬಾಂಡ್. ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಚರ್ಚ್ ಅಲ್ಲಿ ಇಟ್ಟಿರೋದು ರೆಬೆಕಾ, ರೆಬೆಕಾ ಮಾಮೂಲಿ ಹಿಂದೂ ಪ್ರಕಾರ ಕರೆಯೋದು ನಾಗು ಅಂತ ಅಷ್ಟೇ. ನಾಗು. ಓಕೆ ಓಕೆ. ಹೆಸರಲ್ಲಿ ಏನೂ ಇಲ್ಲ ಬಿಡಿ, ರೆಬೆಕಾ, ನಾಗು, ಮಂಜುಳಾ, ರೇಖಾ, ಈ ಹೆಸರಲ್ಲಿ ಏನೂ ಇಲ್ಲ. ಹೆಸರು ನಾವು ಹೆಂಗ್ ಬೇಕಾ ಇಟ್ಕೊಂತೀವಿ, ಹೆಸರಲ್ಲಿ ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಇಟ್ಕೊಬಹುದು. ಅದೇ ಅದೇ ಫಸ್ಟ್ ಅಲ್ಲಿ ನಮ್ಗೆ ಜೀಸಸ್ ಅನ್ನ ಕೊಡ್ತಿದ್ದಂಗೆನೆ ಹೆಸರು ಚೇಂಜ್ ಮಾಡಿದ್ರು ಫಸ್ಟ್ ಅಲ್ಲ, ಎಲ್ಲಿ ಸಂವಿಧಾನದಲ್ಲಿ ಕಾನೂನಲ್ಲಿ ಬರ್ದಿಲ್ಲ ಇವು ಇಂಥವ್ರು ಇದೇ ಹೆಸರು ಇಟ್ಕೊಬೇಕು, ಇವರು ಇದೇ ಹೆಸರು ಇಟ್ಕೊಬೇಕು ಅಂತ ಯಾರು ಕೂಡ ಎಲ್ಲೂ ಕೂಡ ಬರ್ದಿಲ್ಲ. ನಮ್ ಇಷ್ಟ ಯಾವ ಹೆಸರು ಬೇಕ ನಾವ್ ಇಟ್ಕೊಬಹುದು. ಅದೇ ಅದೇ ಒಳ್ಳೇದಾಗ್ಲಿ ಸಿಸ್ಟರ್, ನಿಮ್ಮ ಸಾಕ್ಷಿ ಕೇಳಿ ಬಹಳ ಸಂತೋಷ ಆಯ್ತು. ಈ ಸಾಕ್ಷಿ ಶೇರ್ ಮಾಡ್ಬೋದಾ ನಾವು? ಮಾಡಿ ಮಾಡಿ ಪರವಾಗಿಲ್ಲ. ಸರಿ ಸಿಸ್ಟರ್, ಒಳ್ಳೇದಾಗ್ಲಿ. ಪ್ರೈಸ್ ಸರಿ ಆಯ್ತು. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸಾಕ್ಷಿಯನ್ನು ಕೂಡ ಹಂಚಿಕೊಡಲು ನಮಗೆ ವಾಟ್ಸಪ್ ಮಾಡಬಹುದು.